ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು, ಅದಕ್ಕೆ ಬೇರೆಯವರು ಯಾರೋ ಜಡ್ಜಿ ಇದ್ದರು, ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು. ಅವರು ಸಡನ್ನಾಗಿ ಬಂದು, ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು, ನೀವೊಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರು. ಏ ನಾನು ಆಮೇಲೆ ನನಗೆ ಹೇಳ್ತೀರಾ ನೀವು ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ, ಇಲ್ಲ ಸರ್ ಇದು ಸುಮ್ಮನೆ ತೋರ್ಸೋಕ್ಕೆ ಸರ್ ಅಂದರು. ಅದನ್ನು ನಾನು ಸ್ವಲ್ಪ ಮುಗ್ಧತೆಯಿಂದ ಮಾಡಿಕೊಟ್ಟೆ. ಅದು ಅವ್ರಿಗೆ ಜಡ್ಜ್ಗೆ ತುಂಬ ಹೆಲ್ಪ್ ಆಯಿತು, ಹಂಗಾಗಿ ಅವ್ರ ಚಾನೆಲ್ ಬಿಟ್ಟುಬಿಟ್ಟೋದ್ರು. ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕ್ಬೇಕು ಅಂತ ಹೇಳಂದಾಗ ಎಲ್ಲ ತಿರುಗಿಬಿಟ್ಟು, ಇನ್ಯಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ ನೀವೇ ಜಡ್ಜ್ ಅದು. ನನಗೆ ಬೇಸಿಕ್ಕಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ, ಯಾಕೆಂದರೆ ನಾನು ವಿಜಯ ಕರ್ನಾಟಕದಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ 10 ವರ್ಷ ಬರೆದೆ. ಅದು ಇಟ್ ವಾಸ್ ಎ ಲಾಂಗೆಸ್ಟ್ ಸರ್ವಿಂಗ್ ಆರ್ಟಿಕಲ್. ಅದು ರೇಡಿಯೋ ಸಿಟಿಯಲ್ಲಿ ಸುಮ್ಮನೆ ಕರ್ಕೊಂಡೋದ್ರು, ಅಲ್ಲಿ 1 ಇಯರು ಸೆಲೆಬ್ರಿಟಿ ಜಾಕಿಯಾಗಿ ವರ್ಕ್ ಮಾಡಿದೆ. ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದೆ. ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೆರಿಮೆಂಟ್ ಆಯ್ತದ್ದು, ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ. ಇಲ್ಲಿ ನಮ್ಮ ಪಿಕ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿಗೆ ಬಂದಿದ್ದೆ. ಆವಾಗ ನಮ್ಮ ಶಿವಧ್ವಜ ಅವರೇ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಎಷ್ಟು ಬ್ರಿಲಿಯಂಟ್ ಅವರು ಅಂದರೆ ಅದು ಹೇಳಂಗೆ ಇಲ್ಲ. ಅವರು ಮಂಗಳೂರವರು ಅಂತ ಅಂದಕ್ಕೆ ಬ್ರಿಲಿಯಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ. ಬಟ್ ಅವ್ರು ಕೇಳಿದೆ ಹೋಗ್ಬೇಕಾದ್ರೆ, ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ, ನನಗೆ ಯಾವ ಪ್ರೋಗ್ರಾಮ್ ನೋಡ್ತೀರಾ ಅಂತೇಳಿ ಅಂದಾಗ ಗಿಚ್ಚಿ ಗಿಳಿಗಿಳಿ ಅಂತ ನೋಡಿ ನೋಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ಅಂದರು. ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ. ಅದು ನೋಡಿದ್ರೆ ನಾನೇ ಗಿಚ್ಚಿ ಗಿಳಿಗಿಳಿಗೆ ಬರೋ ಆಗೋಗಿದೆ ಆಗ.